ಮಧುನಗರಾಜ್ ಇನ್ನೊಂದು ಗಮನಿಸ್ತಾ ಇರ್ಬೋದು, ಈಗಷ್ಟೇ ಇದೇ ಸ್ಥಳಕ್ಕೆ ಮಾಜಿ ಸಚಿವರು ಹಾಲಿ ಶಾಸಕರಾದಂತ ಗೋಪಾಲಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತಾನೆ. ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು ದೃಶ್ಯಗಳಲ್ಲಿ ನಡ್ಕೊಂಡು ಹೋಗೋ ಕೂಡ ಕಷ್ಟ ಆಗುತ್ತೆ, ಎಲ್ಲಿ ಸ್ಕಿಡ್ ಆಗಿ ಬೀಳ್ತಾರೋ ಅನ್ನೋದು ಕೂಡ ಅಷ್ಟು ಭಯ. ಯಾಕಂದ್ರೆ ಸಂಪೂರ್ಣವಾಗಿ ರೋಡ್ ಏನಾಗಿದೆ, ಒಂದು ರೀತಿ ಕೆಸರು ಗದ್ದೆ ಆಗಿದೆ. ಅದೇ ಕೆಸರು ಗದ್ದೆನೇ ಈಗ ಶಾಸಕರು ಕೂಡ ಅದೇ ಕೆಸರು ಗದ್ದೆಯಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿಯಾಗಿ ಇಲ್ಲಿ ಜನ ವಾಸಿಸಬೇಕು ಅಂತ ಅವ್ರನ್ನೇ ಕೇಳೋಣ. ಸರ್, ಇವತ್ತು ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಅವಾಂತರ ಆಗಿದೆ ನಿಮ್ಮ ಏರಿಯಾದಲ್ಲಿ, ಅಂತ ಯಾಕೆ ರೀತಿ ಆಯಿತು ಅಂತ ಈ ಒಂದು ಭಾಗದಲ್ಲಿ? ಸ್ಟಾರೋ ಮೆಟೋಡ್ ಏನು ಕೆಲಸ ನಡೀತಾ ಇದೆ ಅಲ್ಲಿ, ಸೆಂಟ್ರಿಂಗ್ ಎಲ್ಲ ಕಿತ್ಕೊಂಡು ನೀರು ಬ್ಲಾಕ್ ಆಗಿ ಅದು ವಾಪಸ್ ಬಂದಿದೆ. ಈಗ ತುಂಬ ಮನೆಗಳಿಗೆ ನೀರು ನುಗ್ಗಿದೆ, ಸಾಕಷ್ಟು ನಷ್ಟ ಆಗಿದೆ. ಮಳೆ ಬಂದಾಗಿಂದ ನಾನು ಇದೇ ಇದ್ದೀನಿ, ಪಕ್ಕದ ರಸ್ತೆಗಳಲ್ಲಿ ಪಕ್ಕದ ಮನೆಗಳಲ್ಲೇ ಇದ್ದೆ. ಸುಮಾರು ಒಂದೂವರೆ ಗಂಟೆಯಿಂದ ಮಳೆ ಬಿದ್ದ ತಕ್ಷಣ ನನ್ನ ಗಮನಕ್ಕೆ ಏನು ಬಂತು, ಇಲ್ಲೇ ಬಂದಿದ್ದೀನಿ, ಅಧಿಕಾರಿಗಳು ಕಳಿಸಿದ್ದೀನಿ, ಮೇಲಧಿಕಾರಿಗಳಿಗೂ ಕರೆ ಮಾಡಿ ತಕ್ಷಣ ಬರೋದಕ್ಕೆ ಹೇಳಿದ್ದೀನಿ. ಏನೇನು ಲಾಸ್ ಆಗಿದೆ ಅದನ್ನೆಲ್ಲ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ತಕ್ಷಣ ವಾಟರ್ ಸಪ್ಲೈನವರು, ಎಸ್ ಡಬ್ಲ್ಯೂ ಡಿ, ರೆಗ್ಯುಲರ್ ಇಂಜಿನಿಯರ್ಗಳು, ಎಲ್ಲ ಮನೆಗಳು ಕ್ಲೀನ್ ಆಗಬೇಕು, ರಸ್ತೆಗಳು ಕ್ಲೀನ್ ಆಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರಿಗೆ ನೀರಿಲ್ಲ ಆ ಮನೆಗಳಿಗೆ ಕ್ಯಾನ್ಗಳಲ್ಲಿ ನಮ್ಮ ವಾಟರ್ ಪ್ಲಾಂಟ್ಗಳಿಂದ ಒಂದು 15 ಕ್ಯಾನ್ ನೀರು ಕೊಡೋದಕ್ಕೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ಮಾಡ್ತಾಯಿದ್ದಾರೆ. ಸಮರೋಪಾದಿಯಲ್ಲಿ ಇವತ್ತೇನು ಇದ್ದಕ್ಕಿದ್ದಂಗೆ ಮಳೆ ಗಾಳಿ ಬತ್ತು, ಸುಮಾರು ಒಂದು 30 ಕಡೆ ಮರಗಳು ಮುರ್ಕೊಂಡಿದೆ. ಇದೆ ಇದನ್ನು ಇನ್ನು ಒನ್ ಅವರಲ್ಲಿ ಎರಡು ಅವರಲ್ಲಿ ಇದನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ಒಂದು ಗಂಟೆ ಮಳೆ ಬಂದರೆ ಸಾಕು, ಇಷ್ಟು ಮಟ್ಟಿಗೆ ರಾಜಕಾಲುವೆಗಳು ತುಂಬಿ ಈ ರೀತಿಯಾಗಿ ಮನೆಗಳು ನುಗ್ಗೋ ಸರ್ವೆ ಸಾಮಾನ್ಯ. ನಿಮ್ಮ ನಾಲ್ಕನೇ ಬಾರಿನತ್ತೆ ರೀತಿ ಬರ್ತಾರೆ? ಇಲ್ಲ, ಇಲ್ಲ ಇಲ್ಲಿ ಯಾವತ್ತೂ ಆಗಿರಲ್ಲ, ಇದು ಮೊದಲನೇ ಬಾರಿ ಇಲ್ಲ ಆಗಿರ್ತಕ್ಕಂಥದ್ದು. ಒಂದು ನಿಮಿಷ, ಒಂದು ನಿಮಿಷ, ಹಿಂದೆ ಏನು ಕೆಲಸ ನಡೀತಾ ಇದೆ, ಈ ಮನೆ ಹಿಂದೆಗಡೆ ಬ್ಲಾಕ್ ಆಗಿದೆ, ಮಳೆ ಬಂದಂಥ ಸೆಂಟ್ರಿಂಗ್ ಎಲ್ಲ ಕಿತ್ಕೊಂಡು ಹೋಗಿದೆ,